ಜನಾರ್ದನ ಸ್ವಾಮಿ ದೇವಾಲಯ. ಈ ದೇವಾಲಯವು ಮೈಸೂರು ಜಿಲ್ಲೆಯ ತಿರುಮಕೂಡಲು ನರಸೀಪುರ ತಾಲೂಕಿನ ತಲಕಾಡಿನ ಸಮೀಪದಲ್ಲಿರುವ ತಡಿಮಾಲಂಗಿಯಲ್ಲಿದೆ. ಈ ದೇವಾಲಯವು ನೋಡಲು ನೆಲಮಾಳಿಗೆ ದೇವಾಲಯದಂತೆ ಭಾಸವಾಗುತ್ತದೆ. ಚೋಳ ರಾಜರಾಜರ ಕಾಲದ ಈ ದೇವಾಲಯವು ದೇವಸ್ಥಾನದ ಮುಂಭಾಗದಲ್ಲಿ ಎರಡು ಕನ್ನಡ ಶಾಸನಗಳನ್ನು ಹೊಂದಿದೆ. ಶಿಲಾಶಾಸನಗಳೆರಡು ಹಳೆಗನ್ನಡದ ಲಿಪಿಯಾದರೆ ದೇವಾಲಯದ ಕಂಬಗಳ ಮೇಲೆ ಹಾಗೂ ಪ್ರದಕ್ಷಿಣಾ ಪಥದ ಗೋಡೆಯ ಸುತ್ತಲೂ ಪಟ್ಟಿಕೆಯ ಮೇಲೆ ತಮಿಳಿನ ಶಾಸನವನ್ನು ಕಾಣಬಹುದಾಗಿದೆ. ಮಂಟಪವನ್ನು ಪ್ರವೇಶಿಸುತ್ತಲೇ ಮುಂಭಾಗದ ಮೊದಲೆರಡು ಕಂಬಗಳಲ್ಲಿ ತಮಿಳು ಶಾಸನವನ್ನು ಕಾಣಬಹುದು. ಎಡಭಾಗದಲ್ಲಿನ ಕಂಬದ ಕೆಳಭಾಗದಲ್ಲಿ ಆನೆಯ ಉಬ್ಬು ಕೆತ್ತನೆ ಇದೆ. ಆನೆಯನ್ನು ವೀಕ್ಷಿಸುತ್ತಲೇ ಅರಿವಾಗುವ ಮಾಹಿತಿ ಎಂದರೆ ಅದು ಗಂಗರಾಜರ ಲಾಂಛನ. ಗಂಗರ ಆಳ್ವಿಕೆಯ ಅವಧಿಯಲ್ಲೂ ಈ ದೇವಾಲಯ ಚಾಲ್ತಿಯಲ್ಲಿರುವುದು ತಿಳಿದು ಬರುತ್ತದೆ. ಆದ್ದರಿಂದಲೇ ಈ ದೇವಾಲಯದಲ್ಲಿ ಕನ್ನಡ ಹಾಗೂ ತಮಿಳಿನ ಎರಡೂ ತರಹದ ಶಾಸನವನ್ನು ನಾವು ಕಾಣಬಹುದು. ದೇವಾಲಯದಲ್ಲಿ ಒಟ್ಟು 44 ಕಂಬಗಳಿದ್ದು ಪ್ರದಕ್ಷಿಣಾ ಪಥದಲ್ಲಿ 40 ಕಂಬಗಳನ್ನು ಹಾಗೂ ಅಂತರಾಳದಲ್ಲಿ 4 ಕಂಬಗಳನ್ನು ಕಾಣಬಹುದು. ಈ ದೇವಾಲಯದ ಮೇಲ್ಛಾವಣಿಯಲ್ಲಿ ಯಾವುದೇ ಗೋಪುರವಿಲ್ಲ. ಎಲ್ಲವೂ ನಶಿಸಿದೆ ಹಾಗೂ
ಗಿಡಗಂಟಿಗಳು ಬೆಳೆದು ನಿಂತಿವೆ. ಹಿಂದೆ ಈ ದೇವಾಲಯದಲ್ಲಿ ಜನಾರ್ದನ ಸ್ವಾಮಿಯು ಪೂಜೆ ಕೈಗೊಳ್ಳುತ್ತಿದ್ದು ಆ ನಂತರದಲ್ಲಿ ಕಳ್ಳರಿಂದ ಗರ್ಭಗುಡಿಯು ಭಗ್ನವಾಗಿದೆ ಎಂದು ಊಹಾಪೋಹಗಳಿವೆ. ಮೂಲ ವಿಗ್ರಹವನ್ನು ಕಿತ್ತು ಪಕ್ಕದಲ್ಲಿಟ್ಟು ನಿಧಿಯಾಸೆಗಾಗಿ ಹಳ್ಳ ತೆಗೆದಿರುತ್ತಾರೆ ಹಾಗೂ ನಾಶಕ್ಕೀಡಾದ ಈ ದೇವಾಲಯವು ಮತ್ತೆ ಮೊದಲಿನಂತಾಗಲಿಲ್ಲ. ವಿಗ್ರಹವು ಅಲ್ಲೇ ಇದ್ದರೂ ಕೂಡ ಅದನ್ನು ರಕ್ಷಿಸುವ ಕಾರ್ಯವೂ ನಡೆದಿಲ್ಲ. ಗರ್ಭಗುಡಿಯು ಮಣ್ಣಿನಿಂದ ಆವೃತ್ತವಾಗಿದೆ. ಇಂದು ಆ ಗರ್ಭಗುಡಿಯು ಹಾವು ಬಾವುಲಿಗಳ ತಾಣವಾಗಿದ್ದು ಸುತ್ತಲಿನ ಪ್ರದಕ್ಷಿಣಾ ಪಥವು ಕುಡುಕರ ತಾಣವಾಗಿದೆ. ಹಿಂದೆ ಈ ತಡಿಮಾಲಂಗಿಯನ್ನು ಜನಾನಾಥಪುರವೆಂದು ಹಾಗೂ ಜನಾರ್ದನ ಸ್ವಾಮಿಯ ದೇವಾಲಯವನ್ನು ಇರುವಿಕುಳ ಮಯಿಕ್ಕ ವಿನ್ನಗಲ್ವರ್ ಎಂದು ಪರಿಗಣಿಸುತ್ತಿದ್ದರು. ಇಲ್ಲಿರುವ ಶಾಸನಗಳು ದಾನಶಾಸನಗಳಾಗಿರುತ್ತವೆ. ಈ ದೇವಾಲಯದ ಕಾಲಾವಧಿ ಕ್ರಿಸ್ತಶಕ 1004 ಎಂದು ಈ ಶಾಸನದಿಂದ ತಿಳಿಯಬಹುದಾಗಿದೆ. ಮಲ್ಲಿಕಾರ್ಜುನ ದೇವಾಲಯವು ಇಂದು ಮಹಾಲಿಂಗೇಶ್ವರ ದೇವಾಲಯವೆಂದು ಕರೆಸಿಕೊಳ್ಳುತ್ತಿದೆ. ಕ್ರಿಸ್ತಶಕ 1144 ಮಲ್ಲಿಕಾರ್ಜುನ ದೇವಾಲಯದ ಹೊರಗಿನ ಗೋಡೆಯ ಮೇಲೆ ತಮಿಳು ಶಾಸನವನ್ನು ಇಂದಿಗೂ ಕಾಣಬಹುದು. ದೇವಾಲಯದ ಜವಾಬ್ದಾರಿಯನ್ನು ವಹಿಸುವವರಿಲ್ಲದೆ ಅನಾಥವಾದ ಈ ದೇವಾಲಯವು ತನ್ನ ಸೌಂದರ್ಯವನ್ನು ಕಳೆದುಕೊಂಡು ಊರಿನ ಹೊರಗಿನ ಗದ್ದೆಯ ಒಂದು ಹಳ್ಳದಲ್ಲಿ ಕೊಳೆಯುತ್ತಿದೆ. ದೇವಸ್ಥಾನದ ಅಣತಿ ದೂರದಲ್ಲಿ ಒಂದು ದೊಡ್ಡ ಹೊರಳು ಕಲ್ಲಿದೆ. ಅದು ಉದ್ದ ಗಾತ್ರದಲ್ಲಿ ದೊಡ್ಡದಾಗಿದ್ದು ಹಿಂದೆ ಅದನ್ನು ಉಪಯೋಗಿಸುತ್ತಿದ್ದರು ಎಂದು ಊಹಿಸಬಹುದಾಗಿದೆ. ಜನಾರ್ದನ ದೇವಾಲಯದ ಅಕ್ಕಪಕ್ಕದಲ್ಲಿ ಅಲಮೇಲಮ್ಮನ ದೇವಾಲಯ, ಪುರಾತನವಾದ ಮಹಾಲಿಂಗೇಶ್ವರ ಅಥವಾ ಮಲ್ಲಿಕಾರ್ಜುನ ದೇವಾಲಯ, ಶ್ರೀರಾಮನ ದೇವಾಲಯ, ಆಂಜನೇಯನ ಗುಡಿ, ಇನ್ನಿತರ ಸಣ್ಣ ಪುಟ್ಟ ದೇವಾಲಯಗಳನ್ನು ಇಂದಿಗೂ ಕಾಣಬಹುದಾಗಿದೆ.
ಗಡಿಮಾಲಂಗಿಯ ಪಕ್ಕದಲ್ಲಿ ಕಾವೇರಿಯ ನದಿಯ ವಿಹಂಗಮ ನೋಟ ಅತ್ಯಾಕರ್ಷಕವಾಗಿದೆ ಹಾಗೂ ನದಿಯಿಂದ ತೆಪ್ಪಗಳ ಮೂಲಕ ನಿಮಿಷ ಮಾತ್ರದಲ್ಲಿ ತಲಕಾಡನ್ನು ಸಮೀಪಿಸಬಹುದಾಗಿದೆ. ಇತಿಹಾಸದ ಅನೇಕ ಕುರುಹುಗಳನ್ನೊಳಗೊಂಡ ಈ ಗ್ರಾಮವು ಗಂಗಾ, ಚೋಳ, ಮೈಸೂರು ಅರಸರ ಪಾತ್ರವನ್ನು ಬಿಂಬಿಸುತ್ತದೆ. ಪುರಾತನವಾದ ಅಧಿಕ ಇತಿಹಾಸವುಳ್ಳ ಈ ದೇವಾಲಯದ ಮೇಲೆ ಪುರಾತತ್ವ ಇಲಾಖೆಯ ಗಮನಹರಿದಲ್ಲಿ ದೇವಾಲಯಕ್ಕೆ ಹೊಸಮೇರು ಬರುವುದು ಹಾಗೂ ತಮ್ಮ ತಮ್ಮ ಊರುಗಳಲ್ಲೇ ತಾವು ಒಗ್ಗಟ್ಟಾಗಿ ನಿಂತು ಕೈಲಾದಷ್ಟು ಇಂತಹ ಸ್ಮಾರಕಗಳನ್ನು ಉಳಿಸಲು ಪ್ರಯತ್ನಿಸಿದರೆ ಇತಿಹಾಸ ಮತ್ತೆ ಮರುಸೃಷ್ಟಿಯಾಗುವುದರಲ್ಲಿ ಅನುಮಾನವಿಲ್ಲ. ಧನ್ಯವಾದಗಳು.